بلوز عند تار عند تار ಈಶ್ವರ್ ಮಲ್ಪೆ ಯೂಟ್ಯೂಬ್ ಚಾನೆಲ್ನ ಪ್ರಿಯ ವೀಕ್ಷಕರೇ, ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಲಕ್ಕವಳ್ಳಿ ಭದ್ರಾ ಡ್ಯಾಮಿಗೆ ಹೋಗ್ತಾ ಇದ್ದೇವೆ. ಮೀನುಗಾರರು ನಿನ್ನೆ ಆಕಸ್ಮಿಕವಾಗಿ ನೀರಿಗೆ ಬಿದ್ದು ಮೃತಪಟ್ಟಿದ್ದಾರೆ. ಅವರ ಮೃತದೇಹವನ್ನ ಮೇಲೆತ್ತುವಂತಹ ಕಾರ್ಯಾಚರಣೆ ನಡೆಸಲಿಕ್ಕಾಗಿ ಹೋಗ್ತಾ ಇದ್ದೇವೆ. ಸುಮಾರು ನಿನ್ನೆ ದಿನ ಅಗ್ನಿಶಾಮಕ ದಳ 2 ಗಂಟೆಗಳ ಕಾರ್ಯಾಚರಣೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇವಾಗ ನಾವು ಸುಮಾರು ನಿನ್ನೆ ರಾತ್ರಿ 12 ಗಂಟೆಗೆ ಉಡುಪಿ ಜಿಲ್ಲೆಯ ಮಲ್ಪೆಯಿಂದ ಹೊರಟು ಶಿವಮೊಗ್ಗದ ಲಕ್ಕವಳ್ಳಿ ಗ್ರಾಮಕ್ಕೆ ಸುಮಾರು 4 ಗಂಟೆಗೆ ರೀಚ್ ಆಗಿದ್ದೇವೆ. ಇವಾಗ ಸರಿಸುಮಾರು 7 ಗಂಟೆ ಆಗ್ತಾ ಇದೆ. ಆ ಡ್ಯಾಮಿನ ಪರಿಸರಕ್ಕೆ ಹೋಗ್ತಾ ಇದ್ದೇವೆ. ಶ್ರೀ ದೇವರು ಭಗವಂತ ಆದಷ್ಟು ಬೇಗ ಮೃತದೇಹವನ್ನು ಸಿಗುವಂತೆ ಮಾಡಲಿ ಅನ್ನುವಂತ ಆಶಯದೊಂದಿಗೆ ನಾವು ಕಾರ್ಯಾಚರಣೆಯನ್ನು ಆರಂಭಿಸಲಿಕ್ಕಿದ್ದೇವೆ. ಈಗ ಕಿಟ್ಟೆಲ್ಲ ರೆಡಿ ಆಗಿ ಮೈಗೆ ಹಾಕೊಂಡಿರೋದೆಲ್ಲ ಫುಲ್ ಟೈಟ್ ಇರ್ತಾವೆ.
ನೀವು ಫಸ್ಟ್ ಮೇಲ್ ಹೋದ್ರೆ ಅಂದ್ರೆ ನೀವು ಇಬ್ರು ಒಟ್ಟಿಗೆ ನೀರಿಂದ ಸ್ವಿಮ್ ಮಾಡ್ಕೊಂಡು ಬಂದಿದ್ದೀರಿ, ಅದು ಕರೆಕ್ಟ್ ಹೇಳಿ ಅವ್ರಿಗೆ. ಅವ್ರೇನ್ ಮಾಡಿದ್ರು ಅಂದ್ರೆ ನನ್ ಬರ ನನ್ ಪೂರ್ತಿ ಮುಳುಗಿದ್ದೆ, ನಮ್ ಚಿಕ್ಕಪ್ಪ ಇದ್ರು ಏ ನೀನ್ ಹೋಗು ನಾನ್ ಬರ್ತೀನಿ ಅಂತ ಹೇಳಿ ಕಾಲಿ ಬರ ಸೇಕೊಂಡಿತ್ತು. ಅವ್ರ ಬಲ ನಾನು ಎಡಗಡೆ ಕಾಲಿಂಗ್ ಕಟ್ ಮಾಡಿದೆ, ಕಟ್ ಮಾಡ್ಬಿಟ್ಟು ನಮ್ ಮೇಲೆ ಇದ್ದಂಗೆ ಜಲ್ದಿ ಬಾರಪ್ಪ ಹೇಳಿದ್ಮೇಲೆ ಸರಿ ಹೋಗ್ ನೀನು ಬರ್ತೀನಿ ಬರ್ತೀನಿ ಅಂತ ಹೇಳ್ತೀನಿ. ದಡ ಬರ ತನಕ ಮಾತಾಡ್ತೀನಿ, ಚಾ ಬರ್ತಿದ್ಯಾ 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 ಅಂತ. ಹ್ಞೂ ಬರ್ತೇನಪ್ಪ ಬರ್ತೇನೆ, ದಡಕ್ ಬಂದು ಚಾ ಬರ್ಲ ಅಂತ ಹೇಳ್ತೇವೆ ನಾನು. ಬೇಡ ಬಿಡಪ್ಪ ಬರ್ತೀನಿ, ಬರ್ತಾರಲ್ಲ ಬಿಡು ಅಂತೇಳಿ ನಾನು ಸುಮ್ಮನೆ ಹಿಂಗೆ ಜರ್ಕೊಂಡ್ ಬಿಟ್ಟಾಗ ಅವ್ರಿಲ್ಲ ದೇವ್ರು ನಂತರನೇ ಅವ್ರದ್ದು ಕೆಲಸ ಉಂಟು ಮೀನುಗಾರಿಕೆ ಆದಷ್ಟು ಬೇಗ ಸಿಗ್ಲಿ, ಜನಗಳೆಲ್ಲ ಸಪೋರ್ಟ್ ಉಂಟು. ಅದಕ್ಕೆ ಹೇಳ್ತೀವಿ ನಾನ್ ಸಹ ಈಗ ನೀರು ನನ್ನ ನನ್ನ ಹುಡುಕಲಿ ಮತ್ತೊಬ್ಬರು ಬರಬೇಕು, ಆ ತರ ಉಂಟು ಅಂತ ನಮ್ಗೆ ಈ ತರ ಇದಾಗಬಾರ್ದಿತ್ತು. ಎಷ್ಟು ವರ್ಷ ವಯಸ್ಸು? 42. ನಾವು ಶಿವಮೊಗ್ಗದ ಭದ್ರಾವತಿ ಹತ್ರ ಭದ್ರಾ ಡ್ಯಾಮ್ ಲಕ್ಕವಳ್ಳಿ ಹತ್ರ ಬಂದಿದ್ದೇವೆ. ಲಕ್ಕವಳ್ಳಿ ಡ್ಯಾಮ್ ಭದ್ರಾ ಡ್ಯಾಮ್ ಭದ್ರಾ ಜಲಾಶಯದಲ್ಲಿ ನಿನ್ನೆ ಮೀನುಗಾರಿಕೆ ಮಾಡುವಾಗ ಕಾಲು ಜಾರಿ ಅಚಾನಕ್ ಆಗಿ ಕೆಳಗೆ ಬಿದ್ದಿದ್ದಾರೆ. ಸುಮಾರು 100-180 ಅಡಿ ತನಕ ಇದೆ. ಆದ್ರೆ ನಮ್ಮ ಕೈಯಲ್ಲಿ ಅದು ಖಂಡಿತವಾಗಿ ನಾವು ಮೃತದೇಹಿಗೆ ಒಂದು ಏನಾದರೂ ಕಷ್ಟಪಟ್ಟಾದ್ರೂ ಸಹ ಸಿಗಲಿ ಅಂತ ನಾವು ಈ ಊರಿನವರ ಸಹಾಯ ಹಾಗೂ ಇದೆ ಇಲ್ಲಿ ರಾಮದೇವರಿಗೆ ಕೈ ಮುಗಿತಾ ಮಾರಮ್ಮಂಗು ಕೈ ಮುಗಿತ ನಾವು ಎಲ್ಲರಿಗೂ ಕೈ ಮುಗಿತ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಆದಷ್ಟು ಬೇಗ ಸಿಗಲಿ, ಆ ತಂದೆ ತಾಯಿಗೊಂದು ಈ ಮಗನ ಕಳ್ಕೊಂಡು ದುಃಖದಲ್ಲಿದ್ದಾರೆ, ಆದಷ್ಟು ಆ ಮತದೇಹ ಆದರೂ ಸಿಗಲಿ ಅಂತ ಹೇಳಿ ನಾವು ಶುರು ಮಾಡ್ತಾ ಇದ್ದೇವೆ. ಮಕ್ಕಳು ಕಳ್ಕೊಂಡ್ರಿಗೆಲ್ಲ ಬಾಡಿ ತೋರಿಸಿ ಆ ಅದೃಷ್ಟ ಒಂದು ಕೆಲಸವನ್ನು ಮಾಡಿದ್ದಾರೆ, ದೇವರು ಒಳ್ಳೇದು ಮಾಡಲಿ, ನಿಮಗೆ ಒಂದು ಆರೋಗ್ಯ ಐಶ್ವರ್ಯ ಕಾಪಾಡಲಿ, ಇದೇ ತರ ಕೆಲಸ ಮಾಡ್ತಾ ಇರಿ ಅಂತ ನಮ್ಮ ಕಡೆಯಿಂದ ದೇವಸ್ಥಾನದಿಂದ ಶುಭ ಹಾರೈಕೆ ನಿಮಗೆ. ಖಂಡಿತ 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 ಸಿಗ್ಲಿಂಗ್ ಹೋಗ್ಲಿ ಬಿಡ್ರಿ ಸ್ವಲ್ಪ ಬರ್ರಿ ಈ ಕಡೆ ಬರ್ರಿ ನೀವು. ಅದು ಗೊತ್ತಿಲ್ಲ ಸರ್, ಈಗ ಫೋನ್ ಮಾಡಿದ್ದೀನಿ. ಬೇಡ 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 ಅದು ಬೇಡ ಸರ್, ಸುಮ್ಮನೆ ಅಲ್ಲಿ ಇದೆ ಬುರನ್ ಭಾಯ್.
ಈಶ್ವರಣ 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 ಅಂತಲೇ ಬಲ್ ಲೂಸ್ ಅಂಡ ತಾರ ಅಂಡ ತಾ ಬಲ್ ಬಿಡ್ಲೆ ಬಲ್ ಬಿಡ್ಲೆ ಸರ್ ಒಂದ್ ನಿಮಿಷ ಆಯ್ತಾ ಸ್ಲೋ ಆಗುದ್ಲೆ ಎರಡು ಬಸ್ ಹೋಯ್ತಾರೆ ಅದಿಷ್ಟು ಕೆಳಗೆ ಬಿಡ್ಬೇಡ ಅಷ್ಟು ಕೈತಿರ್ ಅದೆಷ್ಟು ಇರ್ತೀರಿ ಅಲ್ಲಿಂದ ಮತ್ತೆ ಕೆಳಗೆ ಬಿಡ್ಬೇಡಿ ಮತ್ತೆ ಲೆಕ್ಕ ಬಂದ ಅದ್ರಲ್ಲಿ ನಾವು ಮೇಲ್ಬದ್ ಬಿಡ್ತೇವೆ ಅಂತ ಹೇಳ್ತಾರೆ ಆಗ ಬಿಡ್ಲೇಬೇಡಿ ಸರ್ ಎಷ್ಟು ಎಕ್ಸ್ಪೀರಿಯನ್ಸಲ್ಲಿ ಈಶ್ವರಣ್ಣ ನೋಡಿ ಹುಡುಕ್ತಾ ಇದ್ದಾರೆ. ಸುಮಾರು 5 ನಿಮಿಷ ಆಯಿತು ನೀರೊಳಗೆ ಹೋಗಿ, ಕಂಟಿನ್ಯೂಸ್ 5-7 ನಿಮಿಷ ಹುಡುಕ್ತಾ ಇದ್ದಾರೆ. ಕಾಣುವುದು ನಿಮಗೆ ಅಲ್ಲಿ ಬಬಲ್ಸ್ ಥರ ಅಲ್ಲಿ ಹುಡುಕ್ತಾ ಇದ್ದಾರೆ. ಈಗ ಸಾಮಾನ್ಯವಾಗಿ ಇವರು ಹೇಳುವ ಪ್ರಕಾರ ಅವನು ಆ ಮನುಷ್ಯ ಬಿದ್ದ ಸ್ಥಳ ಹೋಗ ಅವ್ರು ಹುಡುಕ್ತಾ ಇದ್ದಾರಲ್ಲ ಅದೇ ಪ್ಲೇಸ್. 3 ಜನ ಇದ್ದರು ಒಟ್ಟಿಗೆ ಒಂದು ತೆಪ್ಪದಲ್ಲಿ, ಅದರಲ್ಲಿ 2 ಆ ದಡಕ್ಕೆ ಹೋಗಿದ್ದಾರೆ. ಒಬ್ಬರು ಬರ್ತಿದ್ದೇನೆ ಬರ್ತಿದ್ದೇನೆ ನೀವು ಹೋಗಿ ಅಂದರೆ ಇವ್ರದ್ದು ಸ್ವಲ್ಪ ಅವರು ದೊಡ್ಡವರಿಗಿಂತ ನೀವು ಹೋಗಿ ನೀವು ಹೋಗಿ ನೀವು ಹೋಗಿ ಅಂತ ಹೇಳ್ತಾ ಇದ್ರಂತೆ. ಹಿಂದೆಯಿಂದ ಇವರು ಅದಕ್ಕೆ ಟೆನ್ಷನ್ ಮಾಡಿದೆ ಮುಂದೆ ಹೋದರು. ಇವರದ್ದು ತೆಪ್ಪ ಮುಳುಗಿರೋದು ಈ ಪ್ಲೇಸಲ್ಲಿ, ಈಚೆ ಪ್ಲೇಸಲ್ಲಿ ತೆಪ್ಪ ಮುಳುಗಿದಂತೆ ಅಲ್ಲಿಂದ ಈಚ್ಕೊಂಡು ಆಚೆ ಹೋಗಿದ್ದಾರೆ. ಹೇಳಿಲಿಕ್ಕೆ ಹೇಳಿದ್ರು ಬಾಡಿ ಸಿಕ್ಕಿತಂತೆ. ಏನ ಈಶ್ವರಣ ಅಲ್ಲ ಬಲೆಗೆ ಸಿಕ್ಕಿ ಬಿದ್ದಿದ? ಮೇಲೆ ಬರ್ತೇನೆ. ಮಿತ್ವ ಕಷ್ಟಪಟ್ಟದಕ್ಕೆ ಒಂದು ತಾಯಿಯ ಕೂಗಿಗೆ ಅವರು ಮಾಡಿದ ಕೆಲಸಕ್ಕೆ ಸಾರ್ಥಕತೆ ಸಿಕ್ಕಿದಂತ ಒಂದು ಸನ್ನಿವೇಶ. ಆ ತಾಯಿಯ ಮೇಲೆ ಬಿಟ್ಟೆ ಇರಲಿ ಮೇಲೆ ಮೇಲೆ ಮೇಲೆ
ಅವ್ರು ಅವು ಗೆಪ್ಪರ ಪೂಜಿ ಶರಣ ಕೈಯಲ್ಲಿ ಈಚೆಲ್ಲಿ ಇಟ್ಕೊಳ್ಳಿ ಎಸ್ ಕೇವಲ 10 ನಿಮಿಷದಲ್ಲಿ ಬಂದಿರುವ ಒಂದು ದೇಶದ ಕೆಲಸವನ್ನು ಮುಗಿಸಿದ್ರು. ಅವ್ರ ಅಲ್ಲೇ ಅಲ್ಲೇ ಜಾಸ್ತಿ ಬಂದು ಮೀನು ಕೃಷಿ ಕೊಟ್ಕೊಂಡು ಆತ ಲೈಸೆನ್ಸ್ ಪಡೆದಿರ್ತಾನೆ. ಕೃಷ್ಣ ಜೀರಾವ್ ಅಂತ ತಂದೆ ಹೆಸರು ಎಲ್ಲೋ ಜೀರಾವ್ ಅಂತ ಅವ್ನು ಕೊಡ್ತಾರೆ. ಅಲ್ಲೇ ಜಾಸ್ತಿ ಬಂದು ಅವು ಕೂಡ ಮುಳುಗಿದೆ, ಮುಳುಗಿ ಅನಾಹುತ ಆಗಿದೆ ಸರ್. ಸುಮಾರು ಒಂದು 80-85 ಭದ್ರಾ, ಇದು ಭದ್ರಾ ಡ್ಯಾಮ್ ಹಿನ್ನೆಲೆ ಅಲ್ಲೇ ಮುಳುಗಿರ್ತಕ್ಕಂಥ ಒಂದು ಸ್ಥಳ ಇದೆ ಸರ್. ಓಕೆ ಸರ್.